ದುನಿಯಾ ರಶ್ಮಿ ಮನೆ ಮೇಲಿಂದ ಬಿದ್ದು ಈಗ ಒಬ್ಬ ಯುವಕ ಈಗ ಕೊನೆ ಸೆಳೆದಿದ್ದಾನೆ ಎಂಬ ಮಾಹಿತಿ ಬರ್ತಾ ಇದೆ. ಸದ್ಯ ಇದಕ್ಕಾಗಿ ನಿಜಕ್ಕೂ ಶಾಕಿಂಗ್ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ದುನಿಯಾ ರಶ್ಮಿ ಆಪ್ತ ಸ್ನೇಹಿತನೇ ದುನಿಯಾ ರಶ್ಮಿ ಜೊತೆ ಪಾರ್ಟಿ ಮಾಡಿ ಆಯಿತ ಸಾವನ್ನಪ್ಪರ ಸುತ್ತ ಈಗ ಅನುಮಾನದ ಉತ್ತ ತಿರುಗ್ತಾ ಇದೆ. ಸದ್ಯ ಈಗ ಪೊಲೀಸರು ಕೂಡ ಮರಣೋತ್ತರ ಪರೀಕ್ಷೆಗೆ ಬಾಡಿಯನ್ನು ಕೂಡ ಕಳಿಸಿದ್ದಾರೆ. ಪ್ರತೀಕ್ ಎಂಬ ಈ ವ್ಯಕ್ತಿಯನ್ನು ಮನೆಗೆ ಕರೆಸಿಕೊಂಡಂಥ ರಶ್ಮಿ ಮತ್ತು ಅರುಣ್ ಇಬ್ಬರು ಮೂವರು ಕೂಡ ಸೇರಿ ಪಾರ್ಟಿ ಮಾಡಿದ್ದಾರೆ. ನಂತರ ಏನಾಯಿತು ಗೊತ್ತಿಲ್ಲ, ಮೇಲಿಂದ ಬಿದ್ದು ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೀಗ ಬರ್ತಾ ಇರೋವಂಥದ್ದು. ಆದರೆ ಇದರಲ್ಲಿ ಅರ್ಥ ಆಗದಿರೋದು ಏನಪ್ಪ ಅಂತಂದರೆ, ರಶ್ಮಿಯವ್ರ ಜೊತೆ ಪಾರ್ಟಿ ಮಾಡಿದ ನಂತರ ಇವನು ಯಾಕೆ ಇದು ಮಾಡ್ಕೊಂಡ ಅಂತ ಗೊತ್ತಾಗ್ತಿಲ್ಲ. ಆದರೆ ಸದ್ಯಕ್ಕೆ ಈತ ಪ್ರತೀಕ್ ರಶ್ಮಿಯವ್ರ ಬಾಯ್ ಫ್ರೆಂಡ್ ಕೂಡ ಆಗಿದ್ದ ಅಂತಲೂ ಕೂಡ ಹೇಳಲಾಗ್ತದೆ. ಸದ್ಯ ಇವರಿಬ್ಬರ ಮಧ್ಯೆ ಜಗಳ ಆಯಿತಾ ಅಥವಾ ಅವನೇ ಆತ್ಮಹತ್ಯೆಗೆ ಶರಣಾದ್ನ ಅಥವಾ ಬೇರೆ ಏನಾದ್ರು ನಡೆದಿದೆಯಾ ಅಲ್ಲಿ, ಯಾಕೆಂದರೆ ಈ ಸಾವಿನ ಸುತ್ತ ಭಯಂಕರ ಅನುಮಾನಗಳ ಒತ್ತ ನಡಿ ಆಗ್ತದೆ ಅಂತಲೂ ಸಹ ಇಲ್ಲಿ ಹೇಳ್ಬೋದು. ಸದ್ಯ ದುನಿಯಾ ರಶ್ಮಿಯವರು ದುನಿಯಾ ಸಿನಿಮಾದ ಮೂಲಕ ಸಾಕಷ್ಟು ಫೇಮಸ್ ಆಗಿ ನಂತರ ಕೃಷ್ಣ ಸಿನಿಮಾದಲ್ಲೂ ಕೂಡ ಫೇಮಸ್ ಕೂಡ ಆದರು. ನಂತರ ಈಗ ಸಿನಿಮಾ ರಂಗದಿಂದ ಸ್ವಲ್ಪ ಮಟ್ಟಿಗೆ ಈಗ ದೂರನೇ ಉಳಿದಿದ್ದಾರೆ ಕೊಂಚ. ಇನ್ನು ಇದು ಬೆಂಗಳೂರಿನಲ್ಲಿರುವಂಥ ಅವರ ಮನೆಯಲ್ಲಿ